ಇಂದಿನಿಂದ ಈ ಐದು ರಾಶಿಯವರ ಮೇಲೆ ಶಿವ ಮತ್ತು ಪಾರ್ವತಿಯ ನೇರ ದೃಷ್ಟಿ ಬೀಳಲಿದ್ದು ಸಿರಿವಂತರಾಗಲಿದ್ದಾರೆ ಹಾಗಾಗಿದ್ದರೆ ಶ್ರೀ ಶಿವ ಮತ್ತು ಪಾರ್ವತಿಯ ಕೃಪೆ ತೋರುತ್ತಿರುವ ಐದು ಅದೃಷ್ಟ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗೆ ಕಾಣಿಸುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಗುತ್ತಿದ್ದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಶಿವ ಪಾರ್ವತಿಯ ನೇರ ದೃಷ್ಟಿ ಈ ರಾಶಿಯವರ ಮೇಲೆ ನೇರವಾಗಿ ಬೀಳಲಿದೆ ಶಿವ ತನ್ನ ಪತ್ನಿ ಪಾರ್ವತಿಯ ಅರ್ಧಾಂಗಿ ಎಂದೇ ಹೇಳಿಕೊಳ್ಳುತ್ತಾನೆ ತನ್ನ ಶರೀರದಲ್ಲಿ ಸಮನಾದ ಸ್ಥಾನವನ್ನು ಶಿವನು ಪಾರ್ವತಿಗೆ ನೀಡಿದ್ದಾನೆ ಇನ್ನು ಶಿವ ಮತ್ತು ಪಾರ್ವತಿ ಇಬ್ಬರು ಒಂದಾಗಿ ನಾವು ಹೇಳುವ ಈ ಐದು ರಾಶಿಯವರಿಗೆ ದೊಡ್ಡ ವರವನ್ನು ಕರುಣಿಸಿದ್ದಾರೆ ಈ ಐದು ರಾಶಿಯ ಜನರು ಬಹಳ ಪುಣ್ಯವನ್ನು ಮಾಡಿದ್ದಾರೆ ಯಾಕೆ ಅಂದರೆ ಶಿವ ಪಾರ್ವತಿ ಇಬ್ಬರ ಆಶೀರ್ವಾದ ಕೂಡ ಒಂದೇ ಸಲ ಈ ರಾಶಿಯವರಿಗೆ ಸಿಗಲಿದೆ ಇನ್ನು ಶಿವ ಪಾರ್ವತಿಯ ಆಶೀರ್ವಾದ ಈ ರಾಶಿಯವರ ಮೇಲೆ ಸಂಪೂರ್ಣವಾಗಿ ಇರುವುದರಿಂದ ಇವರು ಜೀವನದಲ್ಲಿ ತುಂಬಾ ಮುಂದಕ್ಕೆ ಬರಲಿದ್ದಾರೆ ಮತ್ತು ಮಾಡುವ ಎಲ್ಲ ಕೆಲಸದಲ್ಲಿ ಜಯವನ್ನು ಸಾಧಿಸಲಿದ್ದಾರೆ ಹಾಗಾದರೆ ಈ ಐದು ರಾಶಿಗಳು ಯಾವುವು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ಕೊಡುತ್ತೇವೆ ಪೂರ್ತಿಯಾಗಿ ಓದಿ ಮತ್ತು ಇದರಲ್ಲಿ ನಿಮ್ಮ ರಾಶಿಯೂ ಇದ್ದರೆ ಓಂ ನಮಃ ಶಿವಾಯ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರಿಗೆ ಶಿವ ಪಾರ್ವತಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುವುದರಿಂದ ಮಾಡುವ ವ್ಯವಹಾರ ಮತ್ತು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಈ ರಾಶಿಯವರು ಇನ್ನು ನಿಮಗೆ ದೂರ ಪ್ರಯಾಣದ ಯೋಗ ಇರಲಿದ್ದು ಖುಷಿಯಿಂದ ಹೋಗಿ ಬನ್ನಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದುಕೊಂಡಿದ್ದರೆ ಅದನ್ನು ಸಾಧಿಸಲು ಇದು ಸೂಕ್ತವಾದ ಸಮಯವಾಗಿದೆ ಇನ್ನು ಎರಡನೆಯದಾಗಿ ತುಲಾರಾಶಿ ಈ ರಾಶಿಯವರಿಗೂ ಕೂಡ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗಲಿದ್ದು ಜಾತಕದಲ್ಲಿ ಇರುವ ಎಲ್ಲ ತೊಂದರೆಗಳು ನಿವಾರಣೆ ಆಗಲಿದೆ ಇನ್ನು ಈ ರಾಶಿಯವರಿಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಲು ಇದು ಒಳ್ಳೆಯದು ಸಮಯವಾಗಿದ್ದು ಯೋಚನೆ ಮಾಡಿ ಹೂಡಿಕೆ ಮಾಡಿದರೆ ಲಾಭ ನಿಮ್ಮದು ಆರೋಗ್ಯ ಸಮಸ್ಯೆ ಇರುವವರಿಗೆ ಆರೋಗ್ಯದ ಸುಧಾರಿಸಲು ಮತ್ತು ವೈವಾಹಿಕ ಜೀವನದಲ್ಲಿ ತೊಂದರೆ ಇರುವವರಿಗೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿದೆ ಇನ್ನು ಮೂರನೆಯದಾಗಿ ಸಿಂಹ ರಾಶಿ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಈ ರಾಶಿಯವರು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಇನ್ನು ದೇವರ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಹೊಸ ಉದ್ಯಮ ಮತ್ತು ವ್ಯವಹಾರವನ್ನು ಆರಂಭಿಸಲು ಇದು ಬಹಳ ಒಳ್ಳೆಯ ಸಮಯವಾಗಿದೆ ಇನ್ನು ಕಂಕಣ ಭಾಗ್ಯ ಕೂಡಿ ಬರದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಕೊನೆಯದಾಗಿ ಮಿಥುನ ಮತ್ತು ಕುಂಭರಾಶಿ ಈ ರಾಶಿಯವರಿಗೂ ಕೂಡ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗಲಿದ್ದು ಧನಲಾಭ ಆಗಲಿದೆ ಸಂತಾನ ಭಾಗ್ಯ ಕೂಡಿ ಬರದೇ ಇರುವವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ ಮಾಡುವ ವ್ಯವಹಾರದಲ್ಲಿ ನಿಷ್ಠೆ ಇದ್ದರೆ ಜಯ ನಿಮ್ಮದು ವೈರಿಗಳಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು ಮತ್ತು ಅವರಿಂದ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇದ್ದು ಅವರನ್ನು ನಿರ್ಲಕ್ಷಿಸುವುದು ಒಳ್ಳೆಯದು ದೇವರು ಸದಾ ನಿಮ್ಮ ಜೊತೆಯಲ್ಲಿ ಇರಲಿದ್ದು ಕನಸನ್ನು ನನಸು ಮಾಡಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿದೆ